ಸರಸ್ವತಿ ಪೂಜೆ ಮತ್ತು ಏಳನೇ ತರಗತಿಯವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಶಾಸಕರ ಮಾದರಿ ಬಾಲಕಿಯ ಶಾಲೆ ಬಸವನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯೆಯ ಕಲಿಸು ನಾಲಿಗೆ ಮ್ಯಾಲೆ ಶಾರದ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ. ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ರವರು ಮಾತನಾಡಿ, ಕಲಿತಿರುವ ವಿದ್ಯೆಯೊಂದಿಗೆ ವಿನಯವನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಭೂಮಿಗೆ ಬಿದ್ದ ಬೀಜ ಮತ್ತು ನೆಲಕ್ಕೆ ಬಿದ್ದ ಎದೆಗೆ ಬಿದ್ದ ಅಕ್ಷರ ಇವೆರಡೂ ಕೂಡ ಮುಂದಿನ ದಿನಗಳಲ್ಲಿ ಫಲ ಕೊಡುತ್ತದೆ ಎಂಬುದು ಒಂದು ಮಾತು. ಅದಾದ ಮೇಲೆ ಉಳ್ಳವರು ಶಿವಾಲಯ ಮಾಡುವನಯ್ಯ, ಮಾಡಿಯನ್ನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಅಂಬ ದೇಹವೇ ದೇಗುಲ ಶಿರವೇವನ್ನ ಕಳಸನಯ್ಯ ಅಂತೇಳಿ ನಮ್ಮ ಕೂಡಲ ಸಿಂಹದೇವ ಏನು ಬಸವಣ್ಣದವರನ್ನ ಈ ಸ್ಥಾನದಲ್ಲಿ ಬಹಳ ಚೆನ್ನಾಗಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ವಿ. ಏಳು ಬಿ ಅವರು ಮತ್ತು ಏಳನೇ ಕ್ಲಾಸು ಮತ್ತು ಎ ಮತ್ತು ಬಿ ಸೆಕ್ಷನ್ನು. ಶಿವಕುಮಾರ್ ಸರ್ಗೆ, ಮಧು ಸರ್ಗೆ ಇವರೆಲ್ಲರಿಗೆ, ಯಾಕೆಂದ್ರೆ ಏನಾದ್ರು ಕೇಳ್ತಕ್ಕ ನಮ್ಮ ಜೊತೆ ಬೋರ್ಡ್ ಬಂದು ಭಾನುವಾರ ಆದರೂ ಬಂದಿದ್ದೀವಿ, ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅವ್ರು ಕೆಲಸ ಮಾಡೋದ್ರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನೀವು ಇದನ್ನು ಗಮನಿಸಿದ್ದೀರಾ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಇಲ್ಲಿ ನಿಮ್ಮ ಟೀಚರ್ ನೀವು ಪಾಠ ಮಾಡಿಸೋದಾದ್ರೆ ಭೌತಿಕವಾದಂಥ ಕೆಲಸಗಳನ್ನು ನಾವು ಮಾಡಿಸ್ತಾ ಇದ್ವಿ, ಇನ್ನೂ ಒಂದಷ್ಟು ಕೆಲಸಗಳಿದೆ ಅವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗ ನಾನು ಕೇಳ್ಕೊಳ್ಳೋದಿಷ್ಟೇ ಏನಂತ ಅಂದರೆ, ಯಾವುದು ವಾಪಸ್ ಕಳ್ಕೊಂಡಿದ್ದನ್ನ ಮತ್ತೆ ಪಡೆಯೋದಕ್ಕಾಗದೇ ಇರುವಂಥ ಯಾವ್ದಾದ್ರು ವಸ್ತು ಇದ್ರೆ ಯಾವುದು ಅದನ್ನ ಬೇಕಾದ್ರೆ ಮತ್ತೆ ಅದು ಕಳೆಯಕ್ಕೆ ಸಾಧ್ಯನೇ ಇಲ್ಲವೇ ನಿಮಗೆ? ಯಾವುದು ಶಾರದಾ ಪೂಜೆ ಕಾರ್ಯಕ್ರಮ ಶುರುವಾಯಿತು ಅಂದ್ರೆ ನಿಮಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಮೊದಲೇ ಹೇಳಿದೆ. ಯಾಕೆ ಹೇಳಿ? ಮುಂದೆ ಕಾದಿದೆ ನಮಗೆ ಪರೀಕ್ಷೆ ಅಲ್ವಾ, ಪರೀಕ್ಷೆ ಕಾದಿದೆ, ಪರೀಕ್ಷೆ ಬಗ್ಗೆ ನಾವು ಎಚ್ಚರಿಸ್ಕೋಬೇಕು, ಅದಕ್ಕೆ ಪೂರ್ಣ ತಯಾರಿ ಮಾಡ್ಕೋಬೇಕು ಅನ್ನೋ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡುತ್ತೆ ಶಾರದಾ ಪೂಜಾ ಕಾರ್ಯಕ್ರಮ. ಎಲ್ಲಾ ಶಾಲೆಗಳಲ್ಲೂ ಕೂಡ ಪರೀಕ್ಷೆ ಮುನ್ನ ನಾವು ಶಾರದಾ ಕಾರ್ಯಕ್ರಮವನ್ನ, ಶಾರದಾ ಪೂಜಾ ಕಾರ್ಯಕ್ರಮವನ್ನ ಎಲ್ಲ ಶಾಲೆಗಳಲ್ಲೂ ಕೂಡ ಹಮ್ಮಿಕೊಳ್ತೀವಿ. ನಾವು ಕೂಡ ಹೋಗ್ಬೇಕಾದ್ರೆ ಶಾರದಾ ಪೂಜಾ ಕಾರ್ಯಕ್ರಮವನ್ನ ಮಾಡಿ ನಾವು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ವಿ. ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸರಸ್ವತಿ ಪೂಜೆ ಮತ್ತು ಏಳನೇ ತರಗತಿಯ ಮಕ್ಕಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯ ಮಕ್ಕಳು ಬಣ್ಣ ಬಣ್ಣದ ಉಡುಗೆಯನ್ನು ತೊಟ್ಟು ನೃತ್ಯ ಮಾಡುವುದರ ಮೂಲಕ ಪೋಷಕರ ಗಮನ ಸೆಳೆದರು. Thank you.
ಹೇಳು. ವೇದಿಕೆಯಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶಿವಕುಮಾರ್, ಸಮಿತಿಯ ಉಪಾಧ್ಯಕ್ಷರಾದ ನಾಗರಾಜ್ ಶರ್ಮ, ಶಾಲಾ ಶಿಕ್ಷಕರುಗಳಾದ ಇಂದ್ರಮ್ಮ, ಮರಗದವಲ್ಲಿ, ಮಧು, ತೀರ್ಥಕುಮಾರಿ, ತಮನ್ನಾ ಬಾನು, ನಳಿನಾ, ಶೋಭಾ, ಸುನೀತಾ, ಜಯಣ್ಣ, ಶೈಲಜಾ ಹಾಗೂ ಸಮಿತಿ ಸದಸ್ಯರುಗಳಾದ ಇಂಪಾ, ವೀಣಾ, ಪವಿತ್ರ, ಹನುಮಂತ ನಾಯಕ, ನೇಹಾ, ಸುಲ್ತಾನಾ, ರೇಷ್ಮಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.